ನಾವೀಗ ಅರ್ಧ ಕೆ ಜಿ ಹಾಗಲ್ಕಾಯಿನ ಫ್ರೈ ಮಾಡಿ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀವಿ ಮೊದಲಿಗೆ ಹಾಗಲಕಾಯಿನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಫ್ರೈ ಮಾಡ್ತಾ ಹೋಗಿ ಸಣ್ಣ ಉರಿನಲ್ಲಿ ಬೇಕಾದರೆ ನೀವು ಮಧ್ಯ ಮಧ್ಯೆ ಕೆಲಸ ಮಾಡ್ತಾ ಮಾಡ್ತಾನೆ ಹುರ್ಕೋಬೋದು ಸಣ್ಣ ಉರಿನಲ್ಲಿ ಇಟ್ಕೊಂಡು ತಿರುಗಿಸ್ತಾ ತಿರುಗಿಸ್ತಾ ಹುರ್ಕೊಳ್ಳಿ ಹ್ಞೂ ಎಲ್ಲ ಈ ಕಲರ್ ಬದಲಾಗಿದೆ ನೋಡಿ ಚೆನ್ನಾಗಿ ಹುರಿದು ಕೈ ಆಡಿಸ್ತಾ ಕೈ ಆಡಿಸ್ತಾ ಮಧ್ಯ ಮಧ್ಯೆ ಕೈ ಆಡಿಸ್ಕೊಂಡು ಹುಡ್ಕೊಳ್ಳಿ ಮುಂದೆ ಇದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ನಾವು ಸಾರಿಗೆ ಯಾವ್ದು ಬಳಸ್ತಾ ಇದ್ದೀವೋ ಆ ಸಾಂಬಾರು ಪುಡಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಸ್ಪೂನ್ ಆಗೋಷ್ಟು ಮತ್ತು ನಿಂಬೆಹಣ್ಣು ನಿಂಬೆಹಣ್ಣುಗಾಗ್ತದಷ್ಟು ಹುಣಸೆಹಣ್ಣು ಮತ್ತು ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಅಚ್ಚು ಖಾರದ ಪುಡಿ ಮತ್ತು ಇದಕ್ಕೆ ಕಲ್ಲುಪ್ಪು ಒಂದು ಇಡೀ ಆಗೋಷ್ಟು ಕಲ್ಲುಪ್ಪು ಕಲ್ಲು ಕೊತ್ತಂಬ ಕಾಯಿ ತುರಿ ಕಾಯಿ ತುರಿ ಒಂದು ಹೋಳಾಗಷ್ಟು ಸಣ್ಣ ಹೋಳಲ್ಲಿ ಒಂದು ಹೋಳಾಗಷ್ಟು ಕಾಯಿ ತುರಿ ಕೊತ್ತಂಬರಿ ಹಸಿ ಕೊತ್ತಂಬರಿ ಮತ್ತು ಒಂದು ಸಣ್ಣ ಬೆಳ್ಳುಳ್ಳಿ ಸಣ್ಣ ಉಂಡೆ ಬೆಳ್ಳುಳ್ಳಿ ಸುಳ್ದು ಇಟ್ಕೊಂಡಿರೋದು ಮತ್ತು ಒಗ್ಗರಣೆಗೆ ಕರಿಬೇವು ಮತ್ತು ಬೆಲ್ಲ ಬೆಲ್ಲನೂ ಒಂದು ನಿಂಬೆ ಗಾತ್ರದಷ್ಟು ಬೆಲ್ಲ ತೊಗೊಳ್ಳಿ ಆಮೇಲೆ ಎರಡು ಈರುಳ್ಳಿ ಹುರ್ಕೊಳ್ಳೋಕೆ ಹಚ್ಕೊಳ್ಳಿ ಅದನ್ನು ಒಂದು ಪ್ಯಾನ್ಗೆ ಹಾಕಿ ಚಿಕ್ಕ ಪ್ಯಾನ್ ತೊಗೊಂಡು ಅದಕ್ಕೆ ಒಂಚೂರು ಎಣ್ಣೆ ಹಾಕಿ ಎರಡು ಈರುಳ್ಳಿನ ಚೆನ್ನಾಗಿ ಹುರ್ಕೊಳ್ಳಿ ಸಣ್ಣ ಉರಿ ಇಟ್ಕೊಂಡು ಹುರ್ಕೊಳ್ಳಿ ಕೆಂಪಗಾಗತ್ತೆ ಇದಾದ ನಂತರ ಎಲ್ಲನೂ ಹಾಕಿ ಮಿಕ್ಸಿರ ಜಾರ್ಗೆ ಹಾಕಿ ಎಲ್ಲನೂ ನೀರು ಎಷ್ಟು ಬೇಕೋ ಹಾಕ್ಕೊಂಡು ರುಬ್ಕೊಳ್ಳಿ ಅದು ನುಣ್ಣಗೆ ಪೇ ಹುರಿದಿರೋ ಈರುಳ್ಳಿ ಎಲ್ಲ ಹಾಕಿ ಫೈನ್ ಪೇಸ್ಟ್ ಆಗೋ ಥರ ಸಣ್ಣಗೆ ರುಬ್ಕೊಳ್ಳಿ ಆಮೇಲೆ ಸ್ಟೌವ್ ಮೇಲೆ ಪಾತ್ರೆ ಇಟ್ಬಿಟ್ಟು ಎರಡು ಸ್ಪೂನ್ ಆಗಷ್ಟು ಟೇಬಲ್ ಸ್ಪೂನ್ ಆಗೋಷ್ಟು

ಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಪದಾರ್ಥಗಳನ್ನ ಪಾತ್ರೆಗೆ ಹಾಕ್ಕೊಳ್ಳಿ ಪಾತ್ರೆಗೆ ಸೇರಿಸ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿ ಜಾರ್ನೆಲ್ಲ ತೊಳೆದು ಅದಕ್ಕೆ ಸೇರಿಸ್ಕೊಳ್ಳಿ ನೀವು ಗೊಜ್ಜಿಗೆ ಎಷ್ಟು ಬೇಕಾಗುತ್ತೋ ನೀರು ಅಷ್ಟನ್ನು ಸೇರಿಸ್ಕೊಳ್ಳಿ ತುಂಬ ತೆಳುನೂ ಬೇಡ ತುಂಬ ಗಟ್ಟಿನೂ ಬೇಡ ಮತ್ತು ಆಗಲಕಾಯಿ ಬೇಯೋಷ್ಟರಲ್ಲಿ ಅದು ಸ್ವಲ್ಪ ಗಟ್ಟಿ ಆಗುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ನೀರನ್ನ ಇದೆಲ್ಲ ಆದ ನಂತರ ಹುರಿದಿಟ್ಕೊಂಡಿರೋ ಹಾಗಲಕಾಯಿನ ಅರಿಶಿಣ ಪುಡಿ ಸ್ವಲ್ಪ ಸೇರಿಸಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಹುರಿದಿಟ್ಕೊಂಡಿರೋ ಹಾಗಲ್ಕಾಯಿನ ಅದಕ್ಕೆ ಸೇರಿಸಿ ಪಾತ್ರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹದಿನೈದು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ನೀರು ನಿಮಗೆ ಗ್ರೇವಿಗೆ ಎಷ್ಟು ಬೇಕು ನೋಡ್ಕೊಂಡು ಸೇರಿಸ್ಕೊಳ್ಳಿ ಇಷ್ಟು ಸಾಕಾಗುತ್ತೆ ಇದನ್ನು ಹದಿನೈದು ನಿಮಿಷಗಳ ಕಾಲ ಬೇಯಿಸ್ಬಿಡಿ ಮೀಡಿಯಂ ಫ್ಲೇಮಲ್ಲಿ ಬಿಡಿ ಇದನ್ನು ಮಾಡಿದ ತಕ್ಷಣ ತಿನ್ನೋಕ್ಕೆ ಚೆನ್ನಾಗಿರೋಲ್ಲ ಇದು ಅಷ್ಟೇನು ಚೆನ್ನಾಗಿರಲ್ಲ ರಾತ್ರಿ ಮಾಡಿಟ್ಟು ಬೆಳಗ್ಗೆ ದೋಸೆಗೆ ಅಥವಾ ಚಪಾತಿಗೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಕೊನೆಯಲ್ಲಿ ಹದಿನೈದು ನಿಮಿಷ ಆಗಿ ಚೆನ್ನಾಗಿ ಬೆಂದಮೇಲೆ ಒಂದು ನಿಂಬೆಗಾತದಷ್ಟು ಬೆಲ್ಲನೂ ಸೇರಿಸಿ ಬೆಲ್ಲ ಸೇರಿಸ್ಬಿಟ್ಟು ಒಂದು ಎರಡು ನಿಮಿಷಗಳ ಕಾಲ ಬೇಯೋಕ್ ಬಿಡಿ ಮಾಡಿ ಮುಚ್ಚಿಟ್ಬಿಟ್ಟು ಬೆಳಗ್ಗೆಗೆ ಇದು ದೋಸೆ ಅಥವಾ ಚಪಾತಿ ಅಥವಾ ರೊಟ್ಟಿ ರವೆ ರೊಟ್ಟಿ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಚೂರು ಕಹಿರಲ್ಲ ತುಂಬ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿ ಬಂದಿರುತ್ತೆ ನೋಡಿ ಹಾಗೆ ಬೆಳಗ್ಗೆ ಇದನ್ನ ತಿಂದರೆ ತುಂಬ ಚೆನ್ನಾಗಿರುತ್ತೆ ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಮಸ್ಕಾರ